दक्षिण कन्नड जिले कड़पदल्लि खासगी शोरूम बंद सरकारी अधिकारिया शोरूम मालक दबायिसिद घटने इंदु बेळगे नडेदिदे। कोरोना नियंत्रणक्कागि राज्य सरकार लॉकडाउन हेरिद्दु केलवु अगत्य वस्तुगळन्नु खरीदि माडुवुदक्के समयावकाशवन्नु निगदि माडिरुवुदु बिट्टरे बेरे यावुदे अंगडि शोरूमगळन्नु ओपन माडुवुदक्के सद्य अवकाश इल्ल। आदरू कूड कड़पदल्लि शोरूम कार्यचरिसुत्तित्तु। ಪ್ರಭಾವಿಗಳ ಪ್ರಭಾವವನ್ನ ಬಳಸಿಕೊಂಡು ಈ ಶೋರೂಮ್ ಅನ್ನು ಓಪನ್ ಮಾಡಲಾಗಿದೆ ಅನ್ನುವ ಆರೋಪ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿತ್ತು। ಈ ಬಗ್ಗೆ ಮಾಹಿತಿ ಪಡೆದ ಕೋವಿಡ್ ಕಾರ್ಯಪಡೆ ನೋಡಲ್ ಅಧಿಕಾರಿ ಹರೀಶ್ ಬೆದರಾಜೆ ಶೋರೂಮ್ ಬಂದ್ ಮಾಡಿಸಲು ತೆರಳಿದ್ದಾರೆ। ಆಗ ಶೋರೂಮ್ನ ಮಾಲಕ ಅಧಿಕಾರಿಗೆ ಬೆದರಿಕೆ ಹಾಕಿದ್ದಾನೆ। ಈ ಬಗ್ಗೆ ಪುತ್ತೂರು ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು ಈಗಾಗಲೇ ಕಡಬದಲ್ಲಿರುವ ಶೋರೂಮ್ ಮಾಲಕರಿಗೆ ಪುತ್ತೂರಿನಲ್ಲಿಯೂ ಶೋರೂಮ್ ಇದ್ದು ಅವರು ಅಗತ್ಯ ಸೇವೆಯಲ್ಲಿರುವವರ ದ್ವಿಚಕ್ರ ವಾಹನವನ್ನ ದುರಸ್ತಿ ಮಾಡಲು ಸರ್ವಿಸ್ ವಿಭಾಗಕ್ಕೆ ಅನುಮತಿಯನ್ನ ಕೇಳಿದ್ರು। ಈ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೆ ಎಂದು ಹೇಳಿದ್ದಾರೆ। ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಘಟನೆಯ ವಿಡಿಯೋ ವೈರಲ್ ಆಗುತ್ತಿದ್ದು ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ತಾರತಮ್ಯದ ನಡೆಗೆ ಬಹಳಷ್ಟು ಟೀಕೆಗಳು ಕೇಳಿ ಬರುತ್ತಿವೆ। ನಾನು ಯಾರಂತಲ್ಲ ಎಸಿ ಅವರಲ್ಲಿ ಕೇಳಿ, ತಹಸೀಲ್ದಾರ್ ಅವರಲ್ಲಿ ಕೇಳಿ, ಡಿಸಿ ಅವರಲ್ಲಿ ಕೇಳಿ, ನಾನು ಗೌರ್ಮೆಂಟ್ ಸರ್ವೆಂಟ್ ಅಲ್ಲದಿಂದ ನಿನ್ನ ಹಾಕಿ ಚಪ್ಪಲಿ ನೋಡಿಲ್ಲ ಹೇಳಿದ ತಿಳ್ಕೊಂಡಿದ್ದೀರಿ? ನನ್ನ ಮನೆ ಕೆಲಸ ಇದು, ಕಾಲು ಗಂಟೆ ಆಯಿತು, 10 ನಿಮಿಷದಲ್ಲಿ ಅವರಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೀರಾ ನೀವು? ಹೌದು ಮಾರ್ರೆ, ನೀವು ಬೀಗ ಹಾಕಿ ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಿತ್ತು। ನೀವು ದಣಿವರಲ್ಲಿ ಕೇಳ್ಕೊಂಡು ಮಾಡಿದ್ರೆ ನಮಗೆ ಎಸಿ ಹಾಕಿ ನಮಗೆ ಆರ್ಡರ್ ಮಾಡಿದಾಗಾದ್ರೆ